ಖಾಸಗಿ ಸಾರಿಗೆ ಸಂಘರ್ಷ ನಾಳೆ ಶಾಲೆಗಳಿಗೆ ರಜೆ ಇಲ್ಲ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಬಂದ್ಗೆ ನೈತಿಕ ಬೆಂಬಲ ಬಹುತೇಕ ಖಾಸಗಿ ಶಾಲೆ ಸ್ವಂತ ವಾಹನಗಳನ್ನು ಹೊಂದಿದೆ ಖಾಸಗಿ ಸಾರಿಗೆ ಬಂದ್ನಿಂದ ಶಾಲೆಗಳಿಗೆ ತೊಂದರೆ ಆಗಲ್ಲ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ ಅಧ್ಯಕ್ಷ ಲೋಕೇಶಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸೋಮವಾರ ಪೋಷಕರೇ ಮಕ್ಕಳನ್ನು ಶಾಲೆಗಳಿಗೆ ತಂದು ಬಿಡಿ ಇದು ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕೊಟ್ಟಿರುವಂತಹ ಹೇಳಿಕೆ ಖಾಸಗಿ ಸಾರಿಗೆ ಸಂಘರ್ಷದಿಂದ ನಾಳೆ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅಂತ ಏನು ಹೇಳಲಾಗುತ್ತೆ ಯಾಕಂದ್ರೆ ಸ್ಕೂಲ್ ಬಸ್ಗಳು ಕೂಡ ಬೆಂಬಲವನ್ನ ಸೂಚಿಸುತ್ತಾ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಲಾಗಿತ್ತು ಆದರೆ ಈಗ ರುಪ್ಸಾ ಅಧ್ಯಕ್ಷ ಲೋಕೇಶ್ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸೋಮವಾರ ದಿವಸ ರಾಜ್ಯಾದ್ಯಂತ ಖಾಸಗಿ ವಾಹನಗಳಿದ್ದವು ಬಸ್ಗಳು ಇವೆಲ್ಲವೂ ಕೂಡ ರಜೆಯನ್ನು ಮತ್ತೆ ಬಂದ್ ಅನ್ನು ಆಚರಿಸ್ತಾ ಇದ್ದಾರೆ ಸೋ ಆ ವಿಚಾರದಲ್ಲಿ ನಮ್ದೇನ್ ತಕರಾರಿಲ್ಲ ಖಾಸಗಿ ಶಾಲೆಗಳಿಗೆ ಇದು ಸಮಸ್ಯೆ ಆಗುತ್ತೆ ಖಾಸಗಿ ಶಾಲೆಗಳಿಗೆ ರಜೆಯನ್ನು ಘೋಷಿಸ್ತಾ ಇದ್ದಾರೆ ಅನ್ನೋ ವಿಷಯ ಮತ್ತು ಯಾವುದೇ ಕಾರಣದಿಂದ ಖಾಸಗಿ ಶಾಲೆಗಳು ರಜೆಯನ್ನು ಘೋಷಿಸಲಿಲ್ಲ ಸೋ ಅವರ ಎಂದಿನಂತೆ ಶಾಲೆಗಳು ನಡೆಯುತ್ತವೆ ಯಾವ ಶಾಲೆಗಳು ಈ ರೀತಿಯ ಡಿಪಾರ್ಟ್ಮೆಂಟ್ ಅಂದರೆ ಖಾಸಗಿ ಬಸ್ಸುಗಳನ್ನು ಅಥವಾ ಇತರೆ ವೆಹಿಕಲ್ಗಳನ್ನು ನಂಬ್ಕೊಂಡಿರ್ತವೋ ಅಂಥ ಶಾಲೆಗಳು ಬಹುಶಃ ರಜವನ್ನು ಘೋಷಿಸ್ಬೋದು ಸೊ ಅದು ಅವರಿಗೆ ಬಿಟ್ಬಿಡ್ತೀವಿ ಬಹುತೇಕ ರಾಜ್ಯದಲ್ಲಿ ಯಾರೂ ಕೂಡ ಖಾಸಗಿ ಶಾಲೆಗಳು ರಜವನ್ನು ಘೋಷಿಸದೆ ಶಾಲೆಗಳು ನಿರಂತರವಾಗಿ ಎಂದಿನಂತೆ ನಡೀತವೆ ಸೊ ಈ ವಿಚಾರದಲ್ಲಿ ಸಹ ಕರ್ನಾಟಕ ಎಲ್ಲರತ್ತನ್ನು ಚರ್ಚೆ ಮಾಡಿ ಈ ನಿರ್ಧಾರವನ್ನು ತಗೊಂಡಿದೆ ಖಾಸಗಿ ಶಾಲೆಗಳಿಗೆ ತನ್ನದೇ ಆದಂತಹ ಬಸ್ಸುಗಳು ಕೂಡ ಇದ್ದಾವೆ ಕೆಲವು ಕಾರ್ಪೊರೇಟ್ ಶಾಲೆಗಳು ಬಹುಶಃ ಬಸ್ಸುಗಳನ್ನು ಖಾಸಗಿ ತಗೊಂಡಿರ್ತಾರೆ ಅಂಥವರು ಬಹುಶಃ ಬಸ್ಸುಗಳು ತೊಂದರೆ ಆಗಿ ರಜವನ್ನು ಘೋಷಿಸಬಹುದು ಸೊ ಈ ವಿಚಾರದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಖಾಸಗಿ ಸಾರಿಗೆ ಸಂಘಟನೆಗಳ ಬಂದ್ನಿಂದಾಗಿ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಈಗ ತಾನೇ ಲೋಕೇಶ್ ತಾಳಿಕಟ್ಟೆ ಅವರು ಹೇಳ್ತಾ ಇದ್ರು ಶಾಲೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಅಂತ ಸೊ ಈ ಬಂದ್ನಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಹುದು ನಾಳೆ ಶ್ವೇತ ಏನಂತಂದ್ರೆ ಈಗಾಗಲೇ ಖಾಸಗಿ ಸಾರಿಗೆ ಒಕ್ಕೂಟಗಳು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಮಧ್ಯರಾತ್ರಿಯಿಂದಲೇ ನಾಳೆ ಮಧ್ಯರಾತ್ರಿ ಸೋಮವಾರ ಮಧ್ಯರಾತ್ರಿವರೆಗೆ ಬಂದನ್ನ ನಾವು ಮಾಡ್ತೇವೆ ಯಾವುದು ಕೂಡ ನಂದೀಶ್ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಶಕ್ತಿ ಯೋಜನೆಯಿಂದ ಈಗಾಗಲೇ ಸಾಕಷ್ಟು ನಷ್ಟ ಆಗಿದೆ ಅಂತ ಖಾಸಗಿ ಸಾರಿಗೆ ಸಂಘಟನೆ ಸರ್ಕಾರಕ್ಕೆ ಹಿಂದಿನಿಂದಲೂ ಎಚ್ಚರಿಸ್ತಾ ಬಂದಿದೆ ಮನವಿಯನ್ನು ಮಾಡಿಕೊಂಡಿತ್ತು ಇದಕ್ಕೊಂದು ಪರಿಹಾರವನ್ನ ಕಂಡುಕೊಡಿ ಇಲ್ಲ ಅಂದ್ರೆ ಬದುಕೋದೇ ಕಷ್ಟ ಆಗುತ್ತೆ ಅಂತ ಸರ್ಕಾರ ಯಾವುದಕ್ಕೂ ಗಮನ ಕೊಡದ ಹಿನ್ನೆಲೆ ಇವತ್ತು ಮಧ್ಯರಾತ್ರಿಯಿಂದಲೇ ಖಾಸಗಿ ಸಾರಿಗೆ ಸೇವೆ ಸ್ಥಗಿತ ಆಗುತ್ತೆ ಬೆಂಗಳೂರಿಗೆ ಇದರ ಹೊಡೆತ ಬಹಳ ಜೋರಾಗಿ ಬೀಳುತ್ತೆ ಯಾಕಂದ್ರೆ ಆಟೋ ಟ್ಯಾಕ್ಸಿಗಳ ಮೇಲೆ ಬಹಳಷ್ಟು ಜನ ಡಿಪೆಂಡ್ ಆಗಿರ್ತಾರೆ ಆಫೀಸಿಗೆ ಹೋಗೋದಕ್ಕೆ ಅಥವಾ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡೋದಕ್ಕೆ ಖಾಸಗಿ ಸಾರಿಗೆಗಳ ಮೇಲೆ ಡಿಪೆಂಡ್ ಆಗಿರೋರಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಲಿದೆ ಹಾಗಾಗಿ ಬಂದ್ನಿಂದ ಸಮಸ್ಯೆ ಆಗಬಾರದು ಅಂತ ಸರ್ಕಾರ ಹೆಚ್ಚುವರಿ ಬಿಎಂಟಿಸಿ ಬಸ್ಗಳನ್ನು ಕೂಡ ನಿಯೋಜಿಸುತ್ತೆ ನಾಳೆ ನಾಳೆ ಬೆಂಗಳೂರಿನಲ್ಲಿ ಹೆಚ್ಚುವರಿ ಬಿಎಂಟಿಸಿ ಬಸ್ಗಳು ಓಡಾಡುತ್ತೆ 32ಕ್ಕೂ ಹೆಚ್ಚಿನ ಸಂಘಟನೆಗಳು ಖಾಸಗಿ ಸಾರಿಗೆ ಬಂದ್ನಲ್ಲಿ ಭಾಗಿಯಾಗ್ತಾ ಇದೆ 29 ಬೇಡಿಕೆಗಳನ್ನ ಸಾರಿಗೆ ಸಂಘಟನೆಗಳು ಸರ್ಕಾರದ ಮುಂದಿಟ್ಟಿವೆ ಈ ಬೇಡಿಕೆಗಳ ಬಗ್ಗೆ ಸರ್ಕಾರ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು ಯಾವೆಲ್ಲ ಸಂಚಾರ ಬಂದ್ ಆಗುತ್ತೆ ಹಾಗಾದ್ರೆ ಖಾಸಗಿ ಬಸ್ಗಳು ರಸ್ತೆಗಿಳಿಯೋದಿಲ್ಲ ಶಾಲಾ ವಾಹನಗಳು ರಸ್ತೆಗಿಳಿಯೋದಿಲ್ಲ ಆಟೋ ಕೂಡ ಸಿಗೋದಿಲ್ಲ ಆಫೀಸಿಗೆ ಹೋಗೋರು ಅಥವಾ ಮಕ್ಕಳನ್ನ ಶಾಲೆಗೆ ಕಳಿಸೋರು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಪ್ರಯಾಣ ಮಾಡೋರು ಆಟೋಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಓಲಾ ಉಬರ್ ಟ್ಯಾಕ್ಸಿಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಏರ್ಪೋರ್ಟ್ಗೆ ಹೋಗೋರು ಕೂಡ ಕ್ಯಾಬ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ ಆದ್ರೆ ಯಾವುದು ಕೂಡ ನಾಳೆ ಇರೋದಿಲ್ಲ ಆ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ ಇನ್ನು ಸರಕು ಸಾಗಣೆ ವಾಹನಗಳು ಕೂಡ ಓಡಾಟವನ್ನ ನಿಲ್ಲಿಸಿದ್ರೆ ಇದರ ಎಫೆಕ್ಟ್ ನಾಡಿದ್ದು ಗೊತ್ತಾಗುತ್ತೆ ಸರಕು ಸಾಗಣೆ ವಾಹನಗಳು ನಾಳೆ ಸಂಚಾರವನ್ನ ನಿಲ್ಲಿಸಿದ್ರೆ ಇದರ ಎಫೆಕ್ಟ್ ನಾಡಿದ್ದು ಖಂಡಿತ ಜನರಿಗೆ ತಟ್ಟುತ್ತೆ ಇದರ ಜೊತೆ ಜೊತೆಗೆ ಶಾಲೆಗಳಿಗೆ ಸಮಸ್ಯೆ ಆಗೋದಿಲ್ಲ ಅಂತ ರುಪ್ಸಾ ಅಧ್ಯಕ್ಷರು ಕೂಡ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲೂ ಅವರದೇ ಆದಂತಹ ಬಸ್ಗಳಿದೆ ಹಾಗಾಗಿ ಸಮಸ್ಯೆ ಆಗೋದಿಲ್ಲ ಅಂತ ಇಲ್ಲ ಪೋಷಕರೇ ಮಕ್ಕಳನ್ನ ಶಾಲೆಗೆ ತಂದು ಬಿಡಿ ಹೊರತು ಖಾಸಗಿ ಶಾಲೆಗಳು ಯಾವುದೂ ಕೂಡ ರಜೆಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.